ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ. ನಾನು ನವಿತಾ ಜೈನ್. 2A ಸ್ಥಾನಮಾನ, ಪಂಚಮಸಾಲಿ ಪಟ್ಟು, ಒಕ್ಕಲಿಗರಿಂದಲೂ ಒತ್ತಡ, ST ಸ್ಥಾನಮಾನಕ್ಕಾಗಿ ಕುರುಬ ಬಲ ಪ್ರದರ್ಶನ, ಮೀಸಲಾತಿಯ ಫೈಟ್ನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ಈಗ ಎಲ್ಲಿ ನೋಡಿದ್ರು ಕೇಳಿ ಬರ್ತಾ ಇರುವಂತಹ ಮಾತು ಏನಪ್ಪಾ ಅಂದ್ರೆ ಅದು ಮೀಸಲಾತಿ ಕೊಡಿ, ಮೀಸಲಾತಿ ಮೀಸಲಾತಿ ಅನ್ನುವಂಥದ್ದು. ಉಗುಳೋಕೂ ಆಗ್ತಾ ಇಲ್ಲ, ನುಂಗೋಕೂ ಆಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿ ಆಗಿದೆ ಈಗ CM BS ಯಡಿಯೂರಪ್ಪ ಅವರಿಗೆ. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಎಲ್ರೂ ಕೇಳೋದು ನಮಗೆ ಮೀಸಲಾತಿ ಬೇಕು, ನಮಗೆ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ. ಇದುವೇ ಈಗ BSY ಸರ್ಕಾರಕ್ಕೆ ದೊಡ್ಡ ಸವಾಲು, ಟೆನ್ಷನ್ ಕೂಡ. ಹೌದು, ರಾಜ್ಯದಲ್ಲಿ ಮೀಸಲಾತಿ ಹೋರಾಟದ ಕಿಚ್ಚು ಆಲ್ರೆಡಿ ಆರಂಭ ಆಗಿದ್ದು ಪಂಚಮಸಾಲಿ ಕುರುಬರ ಪಾದಯಾತ್ರೆ ನಡೀತಾ ಇದೆ. ಮೀಸಲಾತಿ ಹೆಚ್ಚಳಕ್ಕೆ ವಾಲ್ಮೀಕಿ ಕೂಡ ಹೋರಾಟವನ್ನ ಮಾಡ್ತಾ ಇರೋದು ಗೊತ್ತೇ ಇರುವ ವಿಚಾರ. ಇನ್ನು ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಈಗ ಬೇಡಿಕೆ ಬಂದಿದೆ, ನಮಗೂ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈಗ BS ಯಡಿಯೂರಪ್ಪ ಅವರಿಗೆ ಟೆನ್ಷನ್ಗೆ ಕಾರಣ ಆಗಿದೆ. BSY ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಎಲ್ಲರನ್ನ ಸಮಾಧಾನಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈಗ ಉಗುಳೋಕೂ ಆಗ್ತಾ ಇಲ್ಲ, ನುಂಗೋಕೂ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಯಾರ್ಯಾರು ಈಗ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಯಾರ್ಯಾರು ಮೀಸಲಾತಿಗಾಗಿ ಈಗ ಪಟ್ಟನ್ನ ಹಿಡಿದಿದ್ದಾರೆ, ಅವರ ಬೇಡಿಕೆಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಮೊದಲನೇದಾಗಿ ಮೀಸಲಾತಿಯ ಫೈಟ್ ವಿಚಾರದಲ್ಲಿ ಬೇಡಿಕೆಗಳನ್ನ ನೋಡ್ತಾ ಹೋಗೋದಾದ್ರೆ ವಾಲ್ಮೀಕಿ ವಿಚಾರದಲ್ಲಿ 7.5% ನಷ್ಟು ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹವನ್ನ ಮಾಡಿ ಈಗಾಗಲೇ ಅವರು ಕೂಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ವಾಲ್ಮೀಕಿಗೆ ಆಲ್ರೆಡಿ 3% ಮೀಸಲಾತಿಯನ್ನ ಕೊಡಲಾಗಿದೆ, ಆದ್ರೆ ನಮ್ಗೆ ಅದನ್ನ 7.5%ಗೆ ಹೆಚ್ಚಿಸಬೇಕು ಅಂತ ಹೇಳಿ ಈಗ ಅವರು ಬೇಡಿಕೆಯನ್ನ ಇಡ್ತಾ ಇರೋದು. ST ಸಮುದಾಯಕ್ಕೆ ಪ್ರತ್ಯೇಕ ಸಚಿವಾಲಯವನ್ನೇ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನ ಈಗ ವಾಲ್ಮೀಕಿ ಜನಾಂಗದವರು ಮಾಡ್ತಾ ಇದ್ದಾರೆ. ಅದು ಕೂಡ ಈಗ ಒಂದು ವರ್ಷದಿಂದ ಆಲ್ಮೋಸ್ಟ್ ಈ ಒಂದು ಬೇಡಿಕೆ ಕೇಳಿ ಬರ್ತಾ ಇದ್ದು, ಅದರಲ್ಲೂ ಪ್ರಮುಖವಾಗಿ ಶ್ರೀರಾಮುಲು ಅವರ ನೇತೃತ್ವ ವಹಿಸಿಕೊಳ್ಬೇಕು, ಅವರೇ CMಗೆ ಇದನ್ನ ಹೇಳುವಂತ ಪ್ರಯತ್ನ ಆಗ್ಬೇಕು ಅಂತ ಹೇಳಿ. ಹಾಗೇನೆ ಮತ್ತೊಂದು ಸಮುದಾಯವನ್ನ ನೋಡೋದಾದ್ರೆ ಪಂಚಮಸಾಲಿ 2A ಸೇರ್ಪಡೆಗೆ ಆಗ್ರಹವನ್ನ ಮಾಡಿ ಈಗ ಆಲ್ರೆಡಿ ಪಾದಯಾತ್ರೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 3B ಇಂದ ನಮ್ಗೆ 2A ಸೇರ್ಪಡೆ ಮಾಡಬೇಕು, ಅದರಲ್ಲಿ ಮೀಸಲಾತಿ ಸಿಗ್ಬೇಕು ಅಂತ ಹೇಳಿ ಆಗ್ರಹಿಸಿ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಇದು ಈಗಾಗಲೇ ಪಂಚಮಸಾಲಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಮತ್ತೊಂದು ಸಮುದಾಯ, ಕುರುಬ ಸಮುದಾಯ, ST ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತ ಸಮಾವೇಶಗಳನ್ನ ಮಾಡೋದು, ಅದರಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಸಭೆಯನ್ನ ಸೇರೋದು ನಡೀತಾ ಇದೆ. OBCಯಿಂದ ST ಮೀಸಲಾತಿಗೆ ಪಟ್ಟನ್ನ ಹಿಡಿದಿದ್ದು, ಕಾಗಿನೆಲೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಬಂದಿರೋದನ್ನ ಕೂಡ ನಾವು ಗಮನಿಸಬಹುದು. ನಾಳೆ ಸಮಾವೇಶ ಆಗ್ತಾ ಇರೋದನ್ನ ಕೂಡ ನಾವು ನೋಡಬಹುದು. ಇನ್ನೊಂದು ಸಮುದಾಯ ಅಂದ್ರೆ ಈಗ ಒಕ್ಕಲಿಗ ಸಮುದಾಯ, 2A ಸೇರ್ಪಡೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಈಗ ಕೇಳಿ ಬರ್ತಾ ಇರುವಂತದ್ದು ಒಕ್ಕಲಿಗ ಸಮುದಾಯದಿಂದ. 3A ಇದೆ, ಅದನ್ನ 2A ಸೇರ್ಪಡೆಗೊಳಿಸಬೇಕು, ಆ ಮೂಲಕ ಮೀಸಲಾತಿ ಕೊಡಬೇಕು ಅನ್ನುವಂತಹ ಆಗ್ರಹ ಪತ್ರದ ಮೂಲಕ CMಗೆ ಒತ್ತಡ ಹೇರುವ ತಂತ್ರವನ್ನ ಈಗ ಒಕ್ಕಲಿಗ ಸಮುದಾಯದಿಂದ ಮಾಡಲಾಗ್ತಾ ಇದೆ. ಈಗಾಗಲೇ ನಾವು ನೋಡ್ತಾ ಇದೀವಿ ಎಲ್ಲಾ ಸಮುದಾಯಗಳು ಒಟ್ಟಾರೆ ಮೀಸಲಾತಿಗಾಗಿ ಆಗ್ರಹವನ್ನ ಮಾಡ್ತಾ ಇರೋದು, ಡಿಮ್ಯಾಂಡ್ ಇಡ್ತಾ ಇರೋದನ್ನ ನೋಡಬಹುದು. 2A ಮೀಸಲಾತಿಗಾಗಿ ಪಂಚಮಸಾಲಿ ಪಾದಯಾತ್ರೆ ನಡೀತಾ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪಂಚಮಸಾಲಿ ಪಾದಯಾತ್ರೆಯ ಮೂಲಕ ಈಗ ಒತ್ತಡವನ್ನ ಹೇರುವ ಪ್ರಯತ್ನಗಳು ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದು CM BS ಯಡಿಯೂರಪ್ಪ ಅವರು ನಿನ್ನೆ ವಿಧಾನಸಭೆಯಲ್ಲಿ ಸೆಷನ್ ನಲ್ಲಿ ಹೇಳಿದಂತಹ ಒಂದು ಮಾತು, ಆ ಮಾತಿಗೆನೆ ಈಗ ಆಕ್ರೋಶ ವ್ಯಕ್ತ ಆಗಿರೋದು. ಹಾಗಾದ್ರೆ ನಿನ್ನೆ CM ಏನ್ ಹೇಳಿದ್ರು, ಅದಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಏನ್ ಹೇಳಿದ್ರು, ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಅವರು ಸೆಷನ್ ನಲ್ಲೇ ಯಾವ ರೀತಿಯಾಗಿ ಟಾಂಗ್ ಕೊಟ್ರು, ಪ್ರತಿಕ್ರಿಯೆ ಕೊಟ್ರು ಅನ್ನೋದನ್ನ ನೋಡೋಣ. ಇದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ. ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನ ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ. ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂತ ಅಧಿಕಾರ ನನಗಿಲ್ಲ. ಆದ್ರೆ 25 ಜನ ಸಂಸದರು ಯಾರು ಬೇಕೋ ಕರ್ಕೊಂಡು ಹೋಗಿ ಕೇಂದ್ರದ ನಾಯಕನ ಭೇಟಿ ಮಾಡಿ. ನಾನಂತೂ ಇಲ್ಲಿ ಕುಂತು ಇದು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸಿಲ್ಲ, ಮಾಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಬಂಡೆಪ್ಪ ಅವರೇ.
ಏರ್ಪಡಿಸಿದ್ರು. ಇವತ್ತು ನೋಡಿದ್ರೆ ಅಧಿವೇಶನದಲ್ಲಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಒಂದು ಕೇಂದ್ರ ವರಿಷ್ಠ ಬಿಟ್ಟಿದ್ದೇನೆ ಅಂತ ವಿಚಾರ ಹೇಳ್ತಾರೆ. ಎಲ್ಲಿಯವರೆಗೂ ಅನುಮಾನ ವ್ಯಕ್ತವಾಗ್ತಾ ಇದೆ, ಯಡಿಯೂರಪ್ಪನವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ. ಎಲ್ಲೇ ಒಂದು ಕಡೆ ಅವರ ಬುದ್ಧಿ ಸ್ಥಿಮಿತದಿಲ್ಲ, ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ, ಹಾಗೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದೊಳಗೆ ಅದು ಸಮುದಾಯಗಳ ವಿಚಾರದಲ್ಲಿ ಸಮುದಾಯಗಳು ನೀವು ಮುಖ್ಯಮಂತ್ರಿ ಕಾಣಕ್ಕೆ ನಮ್ಮ ಆತ್ಮಹತ್ಯೆ ಮಾಡ್ತೀವಿ, ನಾವ್ಯಾಕೆ ಮಾಡ್ತಿದ್ವಿ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಯೋಸಹಜ ಕಾಯಿಲೆಯಿಂದ ಬುದ್ಧಿ ಭ್ರಮಣೆಯಿಂದ ನರಳುತ್ತಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಇದುವರೆಗೂ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ದಿಂದ ಸಾಕು, ಕೂಡಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಗೃಹ ಸಚಿವರು, ಸನ್ಮಾನ್ಯ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ಅವರನ್ನು ವಿಮುಕ್ತಗೊಳಿಸಿ, ಅವರನ್ನು ಗೌರವಯುತವಾಗಿ ಅವರನ್ನು ಪದಚ್ಯುತಿಗೊಳಿಸಿ ಮತ್ತೊಬ್ಬ ಸಮರ್ಥ ಮತ್ತೊಬ್ಬ ಮಾಸ್ತಿಯ ಲಿಂಗಾಯತರನ್ನು ಇವತ್ತು ಮುಖ್ಯಮಂತ್ರಿ ಮಾಡುವಂತಿದ್ದರೆ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಆಶ್ಚರ್ಯ ಅನ್ನಿಸ್ತು, ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ದಿಢೀರ್ನೇ ಅವರು ಕೇಂದ್ರ ಸರ್ಕಾರ ಮೇಲೆ ಹಾಕುವಂಥ ವ್ಯವಸ್ಥಿತವಾಗಿ ಒಂದು ಸಂಚನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಅವರ ಉದ್ದೇಶ ಏನಿದೆ ಅಂದರೆ, ನಮ್ಮ ನರೇಂದ್ರ ಮೋದಿಯವರು, ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಅವ್ರನ್ನ ಒಂದು ರೀತಿ ವೀರಶೈವ ಲಿಂಗಾಯತ ಸಮುದಾಯಗಳ ಮುಂದೆ ಅವರು ಅಪರಾಧಿ ಸ್ಥಾನ ನಿಲ್ಲಿಸುವಂಥ ಒಂದು ವ್ಯವಸ್ಥಿತವಾಗಿ ಅವರ ಸಂಚು ಮಾಡಿದ್ರು. ಹರಿಹರದಲ್ಲಿ ಸಹಿತ ಒಬ್ಬರು ಸ್ವಾಮಿಗಳು ಬಂದಿದ್ದರು, ಜಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಿ. ಅವರು ನೇರವಾಗಿ ಅಮಿತ್ ಶಾ ಅವರೇ ಇದನ್ನು ತಡೆ ಹಿಡಿತಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ನನಗೆ ಅನ್ನಿಸ್ತು ಇದರ ಹಿಂದೆ ಯಡಿಯೂರಪ್ಪನವರ ಕೈವಾಡಿದೆ, ಉದ್ದೇಶಪೂರ್ವಕವಾಗಿ ಕೇಂದ್ರವನ್ನು ವೀರಶೈವ ಲಿಂಗಾಯತರ ಮುಂದೆ ಅಪರಾಧಿ ಸ್ಥಾನದಾಗ ನಮ್ಮ BJP ರಾಷ್ಟ್ರೀಯ ನಾಯಕರನ್ನು ನಮ್ಮ ಪಕ್ಷವನ್ನು ಹಾಗೂ ಕೇಂದ್ರ ಸರ್ಕಾರವನ್ನು ಇವರು ಒಂದು ಅಪರಾಧಿ ಸ್ಥಾನ ನಿಲ್ಲಿಸುವಂಥ ವ್ಯವಸ್ಥಿತ ಸಂಚು, ಅದನ್ನು ನಾನು ಹೇಳಿದ್ದೇನೆ. ಇವತ್ತು ನೀವು ಸಂಚು ಮಾಡ್ತಾ ಇದ್ದೀರಿ, ನೀವು ಷಡ್ಯಂತ್ರ ನಡೆದಿದೆ. ಸುಮ್ಮನೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಕೇಂದ್ರ ಸರ್ಕಾರದ ಹೆಸರು ಹೇಳಬೇಡಿ. ಕೇಂದ್ರಕ್ಕೆ ಇದು ಸಂಬಂಧ ಇಲ್ಲ, ರಾಜ್ಯದಲ್ಲಿ ಆಗಬೇಕಾದಂಥ ಈ ಒಂದು ಮೀಸಲಾತಿಯನ್ನು ಕೊಡಬೇಕಾಗಿದೆ. ಇದು ಮೀಸಲಾತಿ ಈಗಾಗಲೇ ಕೊಟ್ಟು ಸಿಕ್ಕಿದೆ, ಅದು 3B 2A ಅಟ್ಟೆ ಅಲ್ಲಿದಲ್ಲೇ ಒಂದು ವ್ಯತ್ಯಾಸ ಇದೆ ಬಿಟ್ಟರೆ, ಅದನ್ನು ಬಿಟ್ಟು ಇವತ್ತು ಅವ್ರ ಹೇಳಿಕೆ ನಿಜಕ್ಕೂ ನಮ್ಮ ಸಮುದಾಯಕ್ಕೆ ಮತ್ತು ಹಾಲಮತ ಸಮುದಾಯಕ್ಕೆ ಮತ್ತು ಎಲ್ಲ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಒಂದು ಭಾಳಷ್ಟು ಒಂದು ರೀತಿ ಆಘಾತ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೆಯಿತು, ಆ ನಂತರ ಏನಾಯಿತು, CM ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು, ಏನು ಸೂಚನೆ ಕೊಟ್ಟರು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಪಂಚಮಸಾಲಿ ಆಕ್ರೋಶಕ್ಕೆ CM BSY ಕೊನೆಗೂ ಮಾಡಿದ್ರು, ಸಮಗ್ರ ಅಧ್ಯಯನದ ವರದಿ ಸಲ್ಲಿಸಬೇಕು ಅಂತ ಹೇಳಿ CM ನಿನ್ನೆ ರಾತ್ರಿಯೇ ಸೂಚನೆಯನ್ನ ಕೊಟ್ಟರು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಸೂಚನೆಯನ್ನ CM BS ಯಡಿಯೂರಪ್ಪ ಅವರು ನೀಡಿದ್ರು. ಯಾಕಂದ್ರೆ ಸಾಕಷ್ಟು ಸ್ವಾಮೀಜಿಗಳು ಕೂಡ ಆಕ್ರೋಶಭರಿತರಾಗಿ ಮಾತನಾಡಿದ್ರು, ಜೊತೆಗೆ ಈ ಒಂದು CM ಸ್ಥಾನವೇ ಅವರಿಗೆ ಬೇಡ, ಅವರನ್ನ ಇಳಿಸಬೇಕು ಅನ್ನುವಷ್ಟರ ಮಟ್ಟಿಗೂ ಕೂಡ ಮಾತುಗಳು ಹೋಗಿದ್ದನ್ನ ನಾವು ಗಮನಿಸಿದ್ವಿ. ಒಟ್ಟಾರೆ ಪಂಚಮಸಾಲಿ ಆಕ್ರೋಶಕ್ಕೆ CM BSY ಮಾಡಿದ್ರು. ನನ್ನ ಹೇಳಿಕೆಯನ್ನ ಸ್ವಾಮೀಜಿಗಳು ಅರ್ಥ ಮಾಡ್ಕೊಂಡು ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಹೈಕಮಾಂಡ್ ಗಮನಕ್ಕೆ ತರ್ತೀನಿ ನಾನು, ಅದನ್ನ ಮನವರಿಕೆ ಮಾಡುವ ಕೆಲಸ ಮಾಡ್ತೀನಿ ಅಂತ ಹೇಳಿ CM ಯಡಿಯೂರಪ್ಪ ಅವರು ಮಾಧ್ಯಮ ಪ್ರಕಟಣೆಯನ್ನೇ ಹೊರಡಿಸಿದ್ರು. ಹಾಗಾದ್ರೆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ಬೋದು, ರಾಜ್ಯದ ನಾಯಕರುಗಳು ಏನ್ ಹೇಳಿದ್ದಾರೆ, ಯಾರ್ಯಾರ ಹೇಳಿಕೆಗಳು ಏನು ನೋಡಿ. ಈಗಾಗಲೇ ಪಕ್ಷ ಇದನ್ನ ಗಮನ ಹರಿಸಿ ಈ ವಿಚಾರದಲ್ಲಿ ಪಕ್ಷದ ಹಿರಿಯ ನಾಯಕರು ಈ ವಿಚಾರವನ್ನು ಕೈಗೆತ್ಕೊಂಡು ಅವರೇನು ಸೂಕ್ತವಾದಂಥ ರೀತಿಯಲ್ಲಿ ಏನನ್ನು ಮಾಡಬೇಕು ಅಂತ ಈಗ ಅವರು ಗಮನ ಹರಿಸಿ ಈಗಾಗಲೇ ಅದು ಚರ್ಚೆಯಲ್ಲಿರುವಂಥದ್ದಿದೆ. ಹಾಗಾಗಿ ಇದು ಪಕ್ಷದಲ್ಲಿ ನೀವು ತಗೊಳ್ಳೋಂಥ ಏನು ನಿಶ್ಚಯ ಮಾಡುವಂಥದ್ದು, ವಿಚಾರಗಳನ್ನು ಮಾತುಕತೆ ಮಾಡುವಂಥದ್ದು ಅಥವಾ ಅವರಿಗೆ ತಿಳಿಸುವಂಥದ್ದು ಇವೆಲ್ಲ ಪಕ್ಷದ ವರಿಷ್ಠರು ಮಾಡ್ತಾರೆ. ಇಷ್ಟನ್ನು ಮಾತ್ರ ಹೇಳಬಲ್ಲೆ ನಾನು, ಇನ್ನು ಮಿಕ್ಕಿದ್ದೀನಿ ಏನು ಮಾತಾಡಲಿ. ಲಿಂಗಾಯತ್ ಪಂಚಮಸಾಲಿ ಸಮುದಾಯವನ್ನು ಬ್ಯಾಕ್ವರ್ಡ್ ಅಂತ ಗುರುತಿಸಿದವರು ಯಡಿಯೂರಪ್ಪನವರು, ಯಾರೂ ಮಾಡಿಲ್ಲ ಅದನ್ನು. ಯಡಿಯೂರಪ್ಪನವರೇ 3B ಅವ್ರು ಹಿಂದಿನ ಸತಿ ಮುಖ್ಯಮಂತ್ರಿ ಇದ್ದಾಗ ಗುರುತಿಸಿದ್ರು. ಈಗ 2A ಮಾಡಬೇಕನ್ನುವಂಥ ಪ್ರಸ್ತಾವನೆ ಬಂದಿದೆ ಕಾನೂನಾತ್ಮಕವಾಗಿ. ಯಾಕಂದರೆ ಹಲವಾರು ಸತಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಸ್ತಾವನೆ ಹೋದಾಗ ಅವುಗಳು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಿರೋದನ್ನು ನಾವು ನೋಡಿದೆ. ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ರೆಕಮೆಂಡೇಷನ್ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ.
ಅವರು ಆಯೋಗಕ್ಕೆ ಕೊಟ್ಟದ್ದು ಸರಿ, ಏನೋ ಆ ಟೆನ್ಷನ್ದಾಗ ಸದನದಲ್ಲಿ ಗೊತ್ತಿರೋದು ನಿಮ್ಗೆ ಆಗಿದ್ರೆ ಹೇಳಿರ್ಬೋದು. ಬಟ್ ಕೊನೆಗೆ ಏನಂದ್ರೆ ನಾವು ಲಾಸ್ಟ್ ಇವತ್ತು ಏನು ಅದನ್ನು ಆಯೋಗಕ್ಕೆ ಕೊಡಬೇಕಂತ ಮಾಡ್ಯಾರ. ಆಯೋಗಕ್ಕೆ ಕೊಟ್ಟ ನಂತರ ಅದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತಗೊಂಡು ಕೊಡ್ತಾರೆ. ಅದು ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸಿದೆ. ಒಳ್ಳೆ ಕೊಟ್ಬಿಟ್ಟಾರಲ್ಲಿ ಈಗ ಕೊಟ್ಟರೆ ನಾನು ಹೆಗಡೆ ಅವ್ರು ಕೂಡ ಮಾತಾಡೀನಿ, ನಾನು ಇಮಿಡಿಯೇಟ್ಲಿ ಅದನ್ನು ತಗೊಳ್ತೀನಂತ ಹೇಳಿದ್ರು ಹೆಗಡೆ ಅವರು ಸಹಿತ. ಕೊಟ್ಟಿದ್ದಾರೆ ಇವತ್ತು, ಅದು ಹಿಂದೇನ ಮಾತಾಡಲಿ, ಇವಾಗ ಕೊಟ್ಟಾರಲ್ಲ ಅದು ಟೆನ್ಷನ್ ಇರ್ತೈತಿ ಸೆಷನ್ದಾಗ ಯಾರ್ಯಾರ ಮೈಂಡ್ ಹೆಂಗೆ ಗೊತ್ತಿಲ್ಲ, ಬಟ್ ಮಾಡ್ತಾರೆ, ಕೊಟ್ಟದ್ದು ಸರಿ ಅಂತ ಅನಿಸ್ತದೆ ನನಗೆ. ಹಾಗಾದ್ರೆ ಉಳಿದ ಸಮುದಾಯಗಳ ಕತೆ ಏನು, ಯಾವ ರೀತಿಯಾಗಿ ಈಗಾಗ ಒತ್ತಡ ಹೇರುವ ಪ್ರಯತ್ನಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಸ್ಟೋರಿ ಬ್ರೇಕ್ ಆದ್ಮೇಲೆ. ಪಂಚಮಸಾಲಿ 2A ಆಗ್ರಹಿಸಿ, ಆದ್ರೆ ಸಿಎಂ ಆನಂತರ ಒಂದು ಆದೇಶವನ್ನ ಕೂಡ ಮಾಡಿದ್ರು, ಸೂಚನೆಯನ್ನ ನೀಡಿದ್ರು, ವರದಿಯನ್ನ ಕೊಡಬೇಕು, ಆನಂತರ ಕ್ರಮ ತೆಗೆದುಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಯಾವ ರೀತಿಯಾಗಿ ಸ್ವಾಗತಿಸಿದ್ದಾರೆ ನೋಡೋಣ. ಇರತಕ್ಕಂಥ ಮುಖ್ಯಮಂತ್ರಿಗಳ ಮನವೊಲಿಸುವ ಪ್ರಯತ್ನವನ್ನ ಸಚಿವರಾದ ಸಿಸಿ ಪಾಟೀಲ್ ಅವರು ಮತ್ತು ನಿರಾಣಿ ಸಾಹೇಬರು ಎಂದಿನಂತೆ ನಮ್ಮ ಸಮುದಾಯದ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾಳು ಬಹುತೇಕ ಇಷ್ಟೆಲ್ಲ ಪಾದಯಾತ್ರೆ ಟರ್ನಿಂಗ್ ಪಾಯಿಂಟ್ ಅಪ್ಪ ಅಂದ್ರೆ ಏನು, ನಮ್ಮ ಉತ್ತರ ಕರ್ನಾಟಕದ ನಾಯಕರಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳು ವಿಧಾನಸಭಾ ಅಧಿವೇಶನದಲ್ಲಿ ಏನು ಗುಡುಗಿದ್ರು, ಆ ಅಧಿವೇಶನ ಗುಡುಗಿದ ಕಾರಣ ಇವತ್ತು ಇಡೀ ನಮ್ಮ ಹೋರಾಟಕ್ಕೆ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಆಡಳಿತಾತ್ಮಕ ಬದ್ಧವಾಗಿರ್ತಕ್ಕಂಥ ಶಕ್ತಿ ಬಂದಿದ್ದು ತಪ್ಪಾಗಿಲ್ಲ. ಖಂಡಿತ ಅವರೆಲ್ಲರೂ ಸಹಕಾರ ಪಡ್ಕೊಂಡು ನಮ್ಮ ಸಮುದಾಯದ ಋಣವನ್ನು ತೀರಿಸುವಂಥ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಲ್ಲಿ ಕಿಚ್ಚಪಡ್ತೀನಿ. 10ನೇ ತಾರೀಕಿಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಬಂದು ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಅಪ್ಪಣೆ ಮಾಡ್ತೀವಿ. ಪಂಚಮಸಾಲಿಯ ಕಥೆ ಇದಾದ್ರೆ ಇನ್ನು ಕುರುಬ ಸಮುದಾಯದ ಸಮಾವೇಶ ನಾಳೆ ನಡೆಯಲಿದೆ. ಮನೆಗೊಬ್ಬ ಕುರುಬಣ್ಣ ಸಮಾವೇಶಕ್ಕೆ ಬಾರಣ್ಣ, ಎಸ್ಟಿ ನಮ್ಮ ಹಕ್ಕು. ನಾಳೆ ಬೃಹತ್ ಸಮಾವೇಶ ನಡೆಯಲಿದ್ದು ಬೆಂಗಳೂರಲ್ಲಿ ನಾಳೆ ಕುರುಬರ ಶಕ್ತಿ ಪ್ರದರ್ಶನವಾಗಲಿದೆ. ಪಾದಯಾತ್ರೆಯನ್ನ ಮುಗಿಸಿದ್ದಾರೆ ಆಲ್ರೆಡಿ ಕುರುಬರು, ಸಮಾವೇಶಕ್ಕೆ ಈಗ ಸಜ್ಜಾಗ್ತಾ ಇದ್ದಾರೆ. ಇವರ ಬೇಡಿಕೆ ಎಸ್ಟಿ ಮೀಸಲಾತಿಗಾಗಿ ಆಗ್ರಹಿಸಿ ನಾಳೆ ಸಮಾವೇಶವನ್ನ ನಡೆಸಲಾಗುತ್ತೆ. ಅದಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸಮಾವೇಶ ನಡೀತಾ ಇರೋದು ಮಾದಾವರದ BIEC ಮೈದಾನದಲ್ಲಿ. ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀಗಳು ನೇತೃತ್ವವನ್ನು ವಹಿಸಿದ್ದಾರೆ. 10 ಲಕ್ಷ ಮಂದಿ ಕುರುಬರು ಭಾಗಿಯಾಗುವ ನಿರೀಕ್ಷೆ ಇದೆ. ಸಚಿವರೂ ಸೇರಿದಂತೆ ಕುರುಬ ನಾಯಕರು ಉಪಸ್ಥಿತರಿದ್ದಾರೆ. ಆದ್ರೆ ನಾನು ಈ ಸಮಾವೇಶಕ್ಕೆ ಹೋಗಲ್ಲ ಅಂತ ಹೇಳಿ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಒಟ್ಟಾರೆ ನಾಳೆ ಕೂಡ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಗ್ಯಾರಂಟಿ. ಯಾಕಂದ್ರೆ 10 ಲಕ್ಷ ಜನ ಸೇರ್ತಾರೆ ಅಂದ್ರೆ ಅದು ಸಾಮಾನ್ಯದಲ್ಲ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ನಿಮ್ಮ ಮನೆಯಲ್ಲಿರೋದೇ ಒಳಿತು. ಏನೋ ಉಳಿದ ಸಮುದಾಯಗಳ ಕತೆ ಏನು ಅನ್ನುವಂತಹ ಇನ್ಸೈಡ್ ಸ್ಟೋರಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರವರ್ಗಕ್ಕೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಿ BS ಯಡಿಯೂರಪ್ಪ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರು ನಗರ ಜನತಾದಳದ ಅಧ್ಯಕ್ಷ ಆರ್ ಪ್ರಕಾಶ್ ಈಗ CM BSY ಗೆ ಪತ್ರವನ್ನ ಬರೆದಿದ್ದು, ಒಕ್ಕಲಿಗ ಸಮುದಾಯವನ್ನ ಕೂಡ ನೀವು 2A ಪ್ರವರ್ಗಕ್ಕೆ ಸೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಪತ್ರ ಬರೆದಿದ್ದಾರೆ. ಇವೆಲ್ಲದರ ಮಧ್ಯೆ ಬಾಗಲಕೋಟೆಯಲ್ಲಿ ನೇಕಾರ ಸಮುದಾಯವು ಕೂಡ ದನಿ ಎತ್ತಿದೆ. ಬಾಗಲಕೋಟೆಯಲ್ಲಿ ನೇಕಾರ ಸಮುದಾಯಗಳಿಂದ ಬೃಹತ್ ಪ್ರತಿಭಟನೆ ನಡೆದಿದ್ದು, ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಅದರಲ್ಲೂ ನವನಗರದ ಕೋರ್ಟ್ ಸರ್ಕಲ್ನಿಂದ ಜಿಲ್ಲಾಡಳಿತ ಭವನದವರೆಗೂ ಬೃಹತ್ ಪ್ರತಿಭಟನೆ ನಡೆದಿದೆ. ನೇಕಾರರ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ವಿವಿಧ 15 ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಸಮುದಾಯದ ಸ್ವಾಮೀಜಿಗಳು ಹಾಗೂ ಸಮುದಾಯದ ಮುಖಂಡರು ಮೆರವಣಿಗೆಯನ್ನ ಮಾಡಿದ್ರು. ಒಟ್ಟಾರೆ ಎಲ್ಲಾ ಸಮುದಾಯಗಳು ಕೂಡ ಒಂದೊಂದು ಬೇಡಿಕೆಗಳನ್ನ ಇಟ್ಟುಕೊಂಡು ಅದರಲ್ಲೂ ಪ್ರಮುಖವಾಗಿ ಮೀಸಲಾತಿಗಾಗಿ ಈಗ ಹೋರಾಟವನ್ನ ಮಾಡ್ತಾ ಇರೋದು, ಪಾದಯಾತ್ರೆಯನ್ನ ಮಾಡ್ತಾ ಇರೋದು, ಒತ್ತಡವನ್ನ ಹೇರುವಂತಹ ಕೆಲಸಗಳು ಆಗ್ತಾ ಇದೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಇವಳು ಯಂಗ್ ಜೀನಿಯಸ್, ಇವಳು ಹೆಜ್ಜೆ ಹಾಕ್ತಿದ್ರೆ ನೋಡುಗರು ಮೈ ಮರೆಯುತ್ತಾರೆ. ಇವಳು ಯಂಗ್ ಜೀನಿಯಸ್, ಇವಳಿಗೆ ಒಡಿಸ್ಸಿಯ ವಂಡರ್ ಕಿಡ್ ಅಂತಾರೆ. ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ನ ರಂಗಕ್ಕಿಳಿದರೆ ಜನ ಬೆರಗಾಗುತ್ತಾರೆ. ಇವಳು ಯಂಗ್ ಜೀನಿಯಸ್,
ಕೇವಲ 10 ವರ್ಷಕ್ಕೆ ದೇಶ ವಿದೇಶಗಳ ಅಭಿಮಾನಿಗಳನ್ನು ಹೊಂದಿದ್ದಾಳೆ. ಕೇವಲ 4 ವರ್ಷಕ್ಕೆ ಒಡಿಸ್ಸಿ ಪ್ರತಿಭೆ ಅನ್ನೋ ಪುರಸ್ಕಾರ ಪಡೆದಿದ್ದಾಳೆ. ನೆಟ್ವರ್ಕ್ 18 ನ ಅದ್ಭುತ ಶೋನಲ್ಲಿ ಬೆಂಗಳೂರಿನ ಅದ್ಭುತ ಪ್ರತಿಭೆ ಶ್ರೀನಿಕಾ ಪುರೋಹಿತ್. ನನ್ನ ಹೆಸರು ಶ್ರೀನಿಕಾ, ನನಗೆ 10 ವರ್ಷ ವಯಸ್ಸು. ನಾನು ಒಬ್ಳು ಒಡಿಸ್ಸಿ ಕ್ಲಾಸಿಕಲ್ ಡಾನ್ಸರ್, ಮತ್ತೆ ನಾನು ಬೆಂಗಳೂರಿನವಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪರ ನೃತ್ಯ ಮಾಡುವ ಅತಿ ಕಿರಿಯ ಡ್ಯಾನ್ಸರ್ಗಳಲ್ಲಿ ಇವಳು ಒಬ್ಬಳು. ಸಿಂಗಾಪುರ್, ಜಪಾನ್, ಅಮೆರಿಕದಂತಹ ದೇಶಗಳಲ್ಲಿ ತನ್ನ ಶೋಗಳ ಮೂಲಕ ಹೆಸರುವಾಸಿಯಾಗಿದ್ದಾಳೆ. ಒಡಿಸ್ಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್. ನಾನು ಒಡಿಸ್ಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ, ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸ್ಸಿ ಡ್ಯಾನ್ಸರ್ ಆಗಿ ಬಯಸ್ತೀನಿ. ಅವಳ ಮನೆತನವೇ ಒಡಿಸ್ಸಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದೆ. ತನ್ನ ತಾಯಿಯ ಜೊತೆ ಮುದ್ರೆಗಳನ್ನು ಮಾಡುತ್ತಿದ್ದರೆ ಪ್ರೇಕ್ಷಕರು ನಿಬ್ಬೆರಗಾಗುತ್ತಾರೆ. 4ನೇ ವಯಸ್ಸಿಗೆ ಪ್ರಶಸ್ತಿಗಳನ್ನು ಗೆಲ್ಲತೊಡಗಿದ ಇವಳು ತನ್ನ ಅಜ್ಜಿಯಿಂದಲೂ ನೃತ್ಯ ಕಲಿತಾಳೆ. ಬರ್ತಿದ್ದಾಳೆ ಯಂಗ್ ಜೀನಿಯಸ್ ಶನಿವಾರ ರಾತ್ರಿ 8 ಗಂಟೆಗೆ.